ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನೋಡಿ, ಬದನೆಕಾಯಿ ಗೊಜ್ಜು ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಎಲ್ಲದಕ್ಕೂ ಸೂಪರಾಗಿರುತ್ತೆ. ಏನೂ ಇಲ್ಲ, ಸಿಂಪಲ್, ಏನೂ ಜಾಸ್ತಿ ಬೇಡ. ಇದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ. ನೋಡಿ, ಬದನೆಕಾಯಿನ ಇಷ್ಟೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಮೂರು ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಎರಡು ಟೊಮೊಟೊ. ನೋಡಿ, ಸ್ವಲ್ಪ ಮನೆಯಲ್ಲೇ ನೀವು ಹುಳಿ ಪುಡಿ ಇರುತ್ತಲ್ಲ, ಆ ಹುಳಿ ಪುಡಿ ತೊಗೊಂಡಿದ್ದೀನಿ. ಬನ್ನಿ, ಸ್ಟೌವ್ ಅಂಟಿಸ್ಕೊಳ್ಳೋಣ. ಸಾಂಬಾರು ಪುಡಿ ಅಂತೀರ, ಹುಳಿ ಪುಡಿ ಅಂತೀರಲ್ಲ, ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ ಇಷ್ಟೇ, ಬೇರೆ ಏನು ಬೇಡ ಇದಕ್ಕೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫುಲ್ಲು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಬಾಣಲಿ ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇರಲಿ ಇದಕ್ಕೆ. ಎಣ್ಣೆ ಕಾದಿದ ಕೂಡಲೇ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಇಲ್ಲೇ ಸೌಟು ಸ್ಪೂನ್ ಎಲ್ಲ ಇಟ್ಕೊಳ್ತೀನಲ್ವ, ಹಂಗಾಗಿ ಇಲ್ಲೇ ಸಿಗುತ್ತೆ. ಮತ್ತು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಯಾರದೇ ವಿಡಿಯೋ ಆಗಲಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಿಮಗೆ ಟೈಮ್ ಇದ್ದಾಗ ನೋಡಿ, ಟೈಮ್ ಮಾಡ್ಕೊಂಡು ನೋಡಬೇಡಿ, ಟೈಮ್ ಇದ್ದಾಗ ನೋಡಿ, ಸ್ಕಿಪ್ ಮಾಡಬೇಡಿ, ಫುಲ್ಲು ವಿಡಿಯೋ ನೋಡಿ. ಏನಾದರೂ ಒಂದು ಅವರು ತುಂಬ, ನಾನಂತಲ್ಲ ಎಲ್ಲರೂ ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿರ್ತಾರೆ. ನೀವು ಅಂದ್ಕೊಳ್ಬೋದು, ಅಯ್ಯೋ ಬಿಡು, ಏನು ಯೂಟ್ಯೂಬು ಅಂತ. ಆದರೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಅದೇನು ಕಷ್ಟ ಅಂತೇಳಿ. ಅದೇ ಗಾದೆ ಹೇಳ್ತಾರಲ್ಲ, ನೀರಲ್ಲಿ ಮುಳುಗ್ದೋನು ಗೊತ್ತು ಅದು ನೀರಿನ ಆಳ ಎಷ್ಟು ಅಂತೇಳಿ. ಆ ಥರ ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತು ಏನು ಅಂತೇಳಿ. ಮತ್ತು ನನಗೆ ಎಲ್ಲರೂ ಕೇಳ್ತಾರೆ, ಆಗಲೇ ದುಡ್ಡು ಬರೋಕ್ಕೆ ಶುರು ಆಯಿತಾ, ದುಡ್ಡು ಬರೋಕ್ಕೆ ಶುರು ಆಯಿತಾ ಅಂತೇಳಿ. ನಮ್ಗೆ ಇಂಗ್ಲೀಷ್ ಬರಲ್ಲ, ಏನು ಬರಲ್ಲ, ನನಗೆ ಓದೋಕ್ಕೂ ಬರಲ್ಲ, ಕನ್ನಡನೂ ಬರಲ್ಲ. ಯಾರಾದರೂ ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಮ್ಮ ಅಣ್ಣನ ಮಗನ ಹತ್ರ ನಾನು ಕಮೆಂಟ್ಸ್ಗೆ ಉತ್ತರ ಕೊಡಿಸೋದು. ನಾನು ಬರೀ ಕನ್ನಡ, ನಾನು ಓದಿರೋದು, ನಾನು ಜಾಸ್ತಿ ಓದೂ ಇಲ್ಲ ನಾನು. ನೋಡಿ, ಈ ಹಂತದಲ್ಲಿ ನಾವು ತೊಳ್ಕೊಂಡಿರೋದು ಇದಾಕ್ಕೊಳ್ಳೋಣ. ಬದನೆಕಾಯಿ ನೀರಲ್ಲಿ ಹಾಕಿಟ್ಟಿರಬೇಕು ಹೆಚ್ಕೊಂಡು. ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕಂತೂ ತಿಂತಾನೆ ಇರಬೇಕು ಅನ್ಸುತ್ತಷ್ಟು ಚೆನ್ನಾಗಿರುತ್ತೆ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಲಿ ಬಾಡಲಿ, ನೀರು ಹಾಕ್ಬೇಡಿ, ಎಣ್ಣೆಲಿ ಬಾಡಲಿ ಇದು. ನೋಡಿ, ಈ ಹಂತದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಯೂಟ್ಯೂಬ್ ಅವರೆಲ್ಲ ನಮ್ಮದು ಫ್ಯಾಮಿಲಿ ಥರ ಆಗೋಗಿದ್ದಾರೆ ಈಗ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಕಮೆಂಟ್ಸ್ ಮಾಡೋದಕ್ಕೆ. ನನಗೆ ನಿಜವಾಗ್ಲೂ ನನಗೆ ಈ ಥರ, ನಾನು ಕಮೆಂಟ್ಸ್ ಮಾಡ್ತೀನಿ, ನನಗೆ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಖುಷಿ ನನಗೆ. ನಿಜವಾಗ್ಲೂ ಕಮೆಂಟ್ಸ್ ನೋಡೋದೇ, ಓದೋದು ಮತ್ತು ಬರೆಯೋದೇ ಒಂದು ಖುಷಿ ಆಗುತ್ತೆ ನನಗೆ. ಅಷ್ಟು ಜನ ನನಗೆ ಕಮೆಂಟ್ಸ್ ಮಾಡ್ತಾರೆ, ಅಮ್ಮ ಅಮ್ಮ, ಅಕ್ಕ ಅಕ್ಕ ಅಂತೇಳಿ. ನಿಜವಾಗ್ಲೂ ಆ ಥರ ಸಿಗ ಪುಣ್ಯ ಮಾಡಿರಬೇಕು ನಾವು. ಈ ಹಂತದಲ್ಲಿ ನೋಡಿ, ಇಷ್ಟ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಳ್ಬೇಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಲೇ ಬೇಯಬೇಕದು. ಎಲ್ಲರೂ ಕಮೆಂಟ್ಸ್ ಮಾಡಿ, ನಮ್ದು ಏನಿದ್ರು ಕಮೆಂಟ್ಸ್ ಮಾಡಿ. ಇಲ್ಲ ನೀವು ಮಾಡ್ತಿರೋದು ಈ ಥರ ಮಾಡಿ ಅಂತ, ತಪ್ಪಿದ್ರೂ ಕಮೆಂಟ್ಸ್ ಮಾಡಿ, ಸರಿಗಿದ್ದರೂ ಕಮೆಂಟ್ಸ್ ಮಾಡಿ, ಎಲ್ಲದಕ್ಕೂ ಕಮೆಂಟ್ಸ್ ಮಾಡಿ ದಯವಿಟ್ಟು. ಓದಿರ್ತೀರ, ನಾನಂತೂ ಓದಿಲ್ಲ, ನೀವೆಲ್ಲ ಓದಿರೋರಲ್ವಾ, ಓದಿರೋರಂತ ತೋರಿಸ್ಕೊಳಕ್ಕಾದರೂ ಒಂದು ಕಮೆಂಟ್ಸ್ ಮಾಡಿ ನೋಡ್ತೀನಿ ನಾನು. ಈಗ ಇದನ್ನು ಸ್ವಲ್ಪ ಮುಚ್ಚಿಡೋಣ.
ಉರಿ ಸಣ್ಣ ಮಾಡ್ಬಿಟ್ಟು ಮುಚ್ಚಿಡೋಣ ಸ್ವಲ್ಪ ಹೊತ್ತು, ಅದು ಎಣ್ಣೆಲೇ ಬೇಯಲಿ. ಅದು ನೋಡಿ, ಇವಾಗ ನಾವು ಹುಳಿ ಪುಡಿ ಇರುತ್ತಲ್ಲ ಹುಳಿ ಪುಡಿ ಹಾಕ್ಕೊಳ್ಬೋದು. ನೀವು ಹುಳಿ ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ ಚಿಲ್ಲಿ ಪುಡಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ, ನೀವು ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತೇಳಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು, ಬದನೆಕಾಯಿ ಅಲ್ವಾ ಬೇಗ ಬೇಯುತ್ತೆ. ಸ್ವಲ್ಪ ಇದು ಬೇಯಲಿ ನೋಡಿ, ಈ ಥರ ಗೊಚ್ಚ ಥರ ಇರಲಿ. ತುಂಬ ನೀವು ನೀರು ಹಾಕಿ ಇದು ಮಾಡಬೇಡಿ, ಮುಚ್ಚಿಡೋಣ. ಈಗ ಇದು ಆಗ್ತಾ ಇದೆ. ನಾನು ರೊಟ್ಟಿ ಮಾಡ್ತಾಯಿದ್ದೀನಿ, ಅಕ್ಕಿ ರೊಟ್ಟಿ ನೋಡಿ. ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಒಂದು ಗೆಡ್ಡೆಕೋಸು ತುರ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನೊಂದು ಎರಡು ಮೂರು ಕಾಯಿನ ತುರುತ್ತಿ ಈ ಥರ ಇಟ್ಕೊಂಡು ಫ್ರೀಸರಲ್ಲಿ ಇಟ್ಕೊಂಬಿಟ್ಟಿರ್ತೀನಿ, ಬೇಕಾದಾಗ ಬಳಸ್ಕೊಳ್ಬೋದು. ಒಂದೆರಡು ಈರುಳ್ಳಿನ ಕಟರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ, ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೋಡಿ ಆಗಿದೆ, ಇಷ್ಟ ಆದರೆ ಸಾಕು ನೋಡಿ. ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇಷ್ಟೇ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಕ್ಕಿ ರೊಟ್ಟಿಗೆ ಕಲಸಿಟ್ಕೊಂಡಿದ್ದೀನಿ ನೋಡಿ, ಇದು ರೆಡಿ ಆಯಿತು. ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಒಂದು ಸರಿ ಎಲ್ಲರೂ ಮಾಡ್ತೀನಿ, ನನಗೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ನೋಡಿ. ನೋಡಿ ಈ ಥರ ಶೀಟು ಅಮೆಝಾನಲ್ಲಿ ಸಿಗುತ್ತೆ, ಎಷ್ಟು ಒಂದು 10 ವರ್ಷ 15 ವರ್ಷ ಎಷ್ಟು ವರ್ಷ ಆದರೂ ಬಾಳಿಕೆ ಬರುತ್ತೆ. ನೀವು ಓವನಲ್ಲಿ ಇಡ್ಬೋದು, ಮತ್ತು ಹಂಗೆ ಹೆಂಚ್ ಮೇಲೆ ಸುಡಲ್ಲ, ಏನೂ ಆಗಲ್ಲ. ನೀವೆಷ್ಟು ತೆಳ್ಳಗೆ ತಟ್ಕೊತೀರಾ ಅಷ್ಟು ತೆಳ್ಳಗೆ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಶೀಟು ನೋಡಿ, ನಾನು ತರಿಸಿ 4-5 ವರ್ಷ ಆಯಿತು, ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಮಾಡ್ತಾ ಇದ್ದೀನಿ. ನಂದು ಹಳೆ ವಿಡಿಯೋ ಇದೆ ಇದು, ಸುಮ್ಮನೆ ನಾನು ಬದನೆಕಾಯಿ ಕೊಚ್ಚಿ ಮಾಡಿದ್ನಲ್ಲ, ಅದು ರೊಟ್ಟಿ ಮಾಡಿದ್ನಲ್ಲ, ಅದಕ್ಕೋಸ್ಕರ ಸುಮ್ಮನೆ ತೋರಿಸೋಣ ನಿಮಗೆ ಅಂತೇಳಿ. ನಾನು ಜಾಸ್ತಿ ನೋಡಿ ಕ್ಯಾರೆಟೇ ಎಷ್ಟು ಹಾಕಿರ್ತೀನಿ, ಅಕ್ಕಿ ಹಿಟ್ಟು ಕಡಿಮೆ ಹಾಕೋದು. ಕ್ಯಾರೆಟೇ, ಕ್ಯಾರೆಟು, ಈರುಳ್ಳಿ, ಸೊಪ್ಪು ಹಾಕ್ಕೊಳ್ಬೋದು ಇದಕ್ಕೆ, ನೀವೇನು ಸೊಪ್ಪಾದರೂ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಸೊಪ್ಪು ಸ್ವಲ್ಪ ಕಡಿಮೆ, ನಾನು ಅಳಿಯ ತಿನ್ನೋದು ಅದಕ್ಕೋಸ್ಕರ ಹಾಕಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹಾಗೆ ಹೆಂಚು ಮೇಲೆ ಹಾಕ್ಬೋದು, ತೋರಿಸ್ತೀನಿ ನೋಡಿ. ಹೆಂಚು ಕಾಯಕ್ಕಿಟ್ಕೊಳ್ಳೋಣ. ಈ ಬದನೆಕಾಯಿ ಗೊಜ್ಜಕ್ಕೂ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಸ್ವಲ್ಪ ಚಿಕ್ಕದಾಗಿ ತಟ್ಕೊಂಡಿದ್ದೀನಿ, ಇದನ್ನು ಇವಾಗ ತಿರುವಾಕ್ಕೊಳ್ಳೋಣ. ನಾನು ತಣ್ಣೀರಲ್ಲೇ ಕಲಸ್ಕೊಳ್ಳೋದು, ಎಷ್ಟು ತೆಳೋಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದು ಸ್ವಲ್ಪ ದೊಡ್ಡದಾಯಿತು, ತರಕಾರಿ ಎಲ್ಲ ಜಾಸ್ತಿ ಹಾಕ್ಕೊಳ್ಬೇಕು. ಇದಕ್ಕೆ ಎಲೆಕೋಸು, ಬೀಟ್ರೋಟು, ಏನು ಬೇಕಾದರೂ ಹಾಕ್ಕೊಳ್ಬೋದು ನೀವು. ನಾನು ಈ ಬ್ಲೂ ಕಲರ್ದು ಎಲೆಕೋಸು ಬರುತ್ತೆ ಅದು ತಂದು ಹಾಕ್ಕೊಳ್ತೀನಿ. ತುಂಬ ತೆಳು ಬರುತ್ತೆ, ಎಷ್ಟು ತೆಳು ಆದರೂ ಮಾಡ್ಕೊಳ್ಬೋದು ನೀವು ನೋಡಿ. ನೋಡಿ ಇಲ್ಲೆಲ್ಲ ಊದ್ಕೊಳ್ಳೋ ಥರ ಆಗ್ತಾ ಇದೆ, ಇಷ್ಟ ಆದರೆ ಸಾಕು. ಸ್ವಲ್ಪ ತಣ್ಣಗಾಗಲಿ, ತೋರಿಸ್ತೀನಿ ನಿಮಗೆ ಎಷ್ಟು ತೆಳು ಬರುತ್ತೆ ಗೊತ್ತಾ. ಇದನ್ನು ಹಾಕ್ಕೊಳ್ಳೋಣ ಈಗ ನೋಡಿ.
ಸ್ವಲ್ಪ ನೀವು ಅದು ತಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ತಟ್ಕೊಂಡಿರ್ತೀರಲ್ಲ ಹೀಗೆ ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಇಷ್ಟೊತ್ತಿಟ್ಟರು ಸುಡಲ್ಲ ಏನೂ ಆಗಲ್ಲ ₹150 ₹170 ಅನ್ಸುತ್ತೆ ಅಮೆಜಾನಲ್ಲಿ ಯಾರಿಗಾದ್ರು ಬೇಕಾದರೆ ತರಿಸ್ಕೊಳ್ಳಿ ಮಾತ್ರ ತುಂಬ ನಮಗೆ ಯೂಸ್ ಆಗುತ್ತೆ ತುಂಬ ಜನ ಇರೋರಿಗೆ ಬೇಗ 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 ಮಾಡ್ಕೊಳ್ಬೋದು ಒಬ್ಬರು ಇಬ್ಬರು ಇರೋರಿಗೆ ಎಂಚ ಮೇಲೆ ತಟ್ಕೊಳ್ಬೋದು ನೋಡಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ತೆಳು ನೋಡಿ ನಾವೆಷ್ಟು ತೆಳು ಮಾಡಿದ್ರೂ ಆಗುತ್ತೆ ಮತ್ತು ಇದಾಗಲ್ಲ ಏನು ಗಟ್ಟಿ ಇಲ್ಲ ನೋಡಿ ಎಷ್ಟು ಸಾಫ್ಟಾಗಿ ನೋಡಿ ನೋಡಿ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲೂ ಅರ್ತಿಲ್ಲ ಏನೂ ಇಲ್ಲ ನೋಡಿ ಹೇಗೆ ಕಾಣಿಸ್ತಿದೆ ಲೈಟ್ ಬೆಳಕಿಗೆ ನೋಡಿ ಇನ್ನೊಂದು ರೊಟ್ಟಿ ಆಗ್ತಾ ಇದೆ ಆದರೂ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ನೋಡಿ ನಾನು ತಣ್ಣೀರಲ್ಲೇ ಕಲಸೋದು ಬಿಸಿನೀರೇನು ಹಾಕಲ್ಲ ಬದನೆಕಾಯಿ ಪಲ್ಯ ಅಕ್ಕಿ ರೊಟ್ಟಿ ನೋಡಿ ಇದು ನೋಡಿ ಇವಾಗ ಎರಡನೇದು ಮಾಡಿತ್ತು ನೋಡಿ ಎಷ್ಟು ತೆಳುವಾಗಿ ಬದನೆಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಒಂದು ಸಾರಿ ಮಾಡಿ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಅಂತೂ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು